ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ನೋಡ್ಕೊಂಬರೋಣ. ಬೆಳಗಾವಿಯಲ್ಲಿ ಜಲಾರಾಮನ ಭಕ್ತ ಮಂಡಳಿ ವತಿಯಿಂದ ಜನರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವೊಂದನ್ನು ನಡೆಸಲಾಗಿದೆ. ಮಹಾಲಯ ಅಮಾವಾಸ್ಯೆಯ ಅಂಗವಾಗಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನ ಮಾಡಿದ್ದಾರೆ. ಸಂತ ಜಲಾರಾಮರವರು ಕೂಡ ಯಾರನ್ನೂ ಕೂಡ ಹಸಿದುಕೊಂಡು ಇರದಂತೆ ನೋಡಿಕೊಳ್ಳಿ ಅಂತ ತಾವು ಕೂಡ ಹೇಳ್ತಾ ಇದ್ರು. ಜೊತೆಗೆ ತಾವು ಖುದ್ದಾಗಿ ಜನರಿಗೆ ಅನ್ನ ಸಂತರ್ಪಣೆಯನ್ನು ಸಹ ಮಾಡ್ತಾ ಇದ್ರು. ಇನ್ನು ಅವರ ಹಾದಿಯಲ್ಲಿ ನಾವು ನಡೀತಾ ಇದ್ದೀವಿ ಅಂತ ಅವರ ಭಕ್ತ ಮಂಡಳಿ ಅವರು ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಕಾರ್ಯಕ್ರಮ ಅನ್ನೋದನ್ನ ನೋಡೋಣ. एक महत्व असते, त्यानिमित्ताने आज खीर पुरी सुकी भाजी आणि पुलाव जे आज आम्ही 500 लोकांच्यासाठी व्यवस्था केलेली आहे आणि वितरण करीत आहे. संत श्री जलाराम फाउंडेशन प्रत्येक गुरुवारी निर्गुण भावना चौकमध्ये संध्याकाळी 7:30 आरती झाल्यानंतर प्रसादचं वितरण करते. गरम पुलाव आणि बुंदी लाडू प्रत्येक गुरुवारी आम्ही देत असतो. आमचे संत श्री जलाराम बापाचे एक महत्त्व असे आहे की भुकलेल्या माणसाला अन्न द्यायचं आणि त्याचे अग्नी शांत करायचं, पोटातलं अग्नी शांत करायचं, हे एक त्यांचं मोठं महत्त्व आहे. आमचे गुजरातला वीरपूर गावी संत श्री जलाराम बापा 220 वर्षापूर्वी होऊन गेले, त्याच्या निमित्ताने आम्ही इथं प्रसाद करत आहोत. संत श्री जलाराम बाबाचं वीरपूरकडे जलाराम बापाच्या मंदिरकडे ದಾಂಡೇಲಿಯ ಕಾಳಿಕಾ ಭವಾನಿ ನಿರ್ಮಲಾ ನಗರದಲ್ಲಿ ಶ್ರೀ ಕಾಳಿಕಾಂಬಾ ದೇವಿಗೆ ವಿಶೇಷವಾದ ಪೂಜೆಯನ್ನು ನೆರವೇರಿಸಲಾಗಿದೆ. ಕಾಳಿ ನದಿಯಿಂದ ನೀರನ್ನು ತಂದು ಕಾಳಿಕಾಂಬೆಗೆ ವಿಶೇಷ ಅಭಿಷೇಕ ಪೂಜೆ ಜೊತೆಗೆ ಬೇರೆ ಬೇರೆ ರೀತಿಯ ಅಲಂಕಾರಗಳನ್ನು ಮಾಡಿ ಜನರು ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಅಥವಾ ಈ ಒಂದು ವಿಶೇಷ ಪೂಜೆಯ ಅಂಗವಾಗಿ ಆ ನಗರದಲ್ಲಿರುವಂತಹ ಎಲ್ಲ ಮನೆ ಮುಂದೆ ಕೂಡ ವಿಶೇಷವಾಗಿ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸೋದಾಗಿರಬಹುದು, ಹೆಣ್ಣು ಮಕ್ಕಳು ಕುಂಭಮೇಳವನ್ನು ಹೊರಹೋದಾಗಿರ್ಬೋದು, ಹೀಗೆ ಬೇರೆ ಬೇರೆ ತರಹದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಬನ್ನಿ ಹಾಗಾದ್ರೆ ಯಾವ ರೀತಿ ಜರುಗಿತು ಆ ಪೂಜೆ ಕೈಂಕರ್ಯಗಳು ಅನ್ನೋದನ್ನು ನೋಡೋಣ. ಗ್ರಾಮದ ಓರ್ವ ಸೈನಿಕ ದೇಶ ಸೇವೆಯನ್ನ ಮಾಡಿ ನಿವೃತ್ತಗೊಂಡು ಸ್ವಗ್ರಾಮಕ್ಕೆ ವಾಪಸ್ಸಾಗಿದ್ದಾನೆ. ಹೀಗೆ ವಾಪಸ್ಸಾದಂತಹ ಆ ವೀರ ಯೋಧನಿಗೆ ಎಲ್ಲರೂ ಕೂಡ ಅಂದ್ರೆ ಸ್ವಗ್ರಾಮದ ಜನರೆಲ್ಲ ಸೇರಿ ಆತನಿಗೆ ವಿಶೇಷವಾದ ಸ್ವಾಗತ ಕೋರಿದ್ದಾರೆ. ಅದ್ಭುತಿಯಾಗಿ ಆತನನ್ನ ಬರಮಾಡಿಕೊಂಡಾಗ ಸೈನಿಕ ಹೇಳಿದ್ದು ಮಾತ್ರ ಹೀಗೆ, ನಾನು ಈ ದೇಶದ ಎಲ್ಲ ಗಡಿ ಭಾಗಗಳಲ್ಲಿ ಬಹುತೇಕ ಎಲ್ಲ ಗಡಿ ಭಾಗಗಳಲ್ಲಿ ನಾನು ಸೇವೆಯನ್ನು ಸಲ್ಲಿಸಿ ಬಂದಿದ್ದೀನಿ, ಸ್ವಗ್ರಾಮಕ್ಕೆ ವಾಪಸ್ಸಾಗಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಅವರ ವೆಲ್ಕಮ್ ಪ್ರೋಗ್ರಾಮ್ ನೋಡೋಣ. ಇವತ್ತು ಇದ ನನ್ನ ಸಮವಸ್ತ್ರಕ್ಕೆ ನಾನು ಈ ವಿದಾಯ ಹೇಳ್ತೀನಿ. ನಾಳೆಯಿಂದ ಈ ಸಮವಸ್ತ್ರವನ್ನು ನಾವು ಅಂದುಕೊಂಡ್ರೂ ಕೂಡ ನಾವು ಇದನ್ನು ಧರಿಸುವಂಗಿಲ್ಲ. ನಾವು ಕೇವಲ ಇದನ್ನು ಕೇವಲ ಇದನ್ನು ಸ್ವಲ್ಪ ಇದನ್ನು ಕಂಡಕ್ಟ್ ಮಾಡ್ಕೋಬೋದು.
ಏನಂತಂದ್ರೆ ಈ ಸಂವತ್ಸರ ದಶಕನ ನಾಳೆಯಿಂದ ಹೆಂಗೆ ಕಾಣ್ತೀನಿ ಅನ್ನುವಂಥ ಭಾವನೆಗಳು. ಬಿಜೆಪಿ ತನ್ನ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅಂತ ಕಾಂಗ್ರೆಸ್ನ ಯುವ ಮುಖಂಡರಾಗಿರುವ ಮೃಣಾಲ್ ಹೆಬ್ಬಾಳ್ಕರ್ ಅವರು ಆರೋಪಿಸಿದ್ದಾರೆ. ಬಿಜೆಪಿ ತನ್ನ ಕೈಯಲ್ಲಿ ಸಿಬಿಐ ಮತ್ತು ಇಡಿಯನ್ನ ಇಟ್ಕೊಂಡು ಎಲ್ಲರ ಮೇಲೂ ಕೂಡ, ಅಂದ್ರೆ ತಮಗೆ ಅವಿರುದ್ಧವಾದವರು ಅಥವಾ ತಮಗೆ ಬೇಡವಾದವರ ಮೇಲೆ ಚೂ ಬಿಡ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬನ್ನಿ ಹಾಕತ್ರ ಏನ್ ಹೇಳ್ತಾರೆ ಮೃಣಾಲ್, ಕೇಳೋಣ. ಬಿಜೆಪಿ ಅವರು ಕೆಲಸ ಏನಂದ್ರೆ ಇಡಿ ಆಗಿರ್ಬೋದು ಸಿಬಿಐ ಆಗಿರ್ಬೋದು ದುರ್ಬಳಕೆ ಮಾಡಿ ಕಾಂಗ್ರೆಸ್ ಪಕ್ಷದ ಕಟ್ಟ ಆಗಿರ್ಬೋದು ಅಥವಾ ನಿಷ್ಠಾವಂತ ಕಾರ್ಯತಂತ್ರ ಹಿಂದೆ ಅವರು ಇದನ್ನು ಮಾಡಿದಂಥ ಒಂದು 10 ವರ್ಷ ಇದನ್ನೇ ಮಾಡ್ತಿದ್ದಾರೆ. ಯಾರೇ ಒಂದು ಬಲಿಷ್ಠ ನಾಯಕರಾಗಿರ್ಬೋದು, ನಮ್ಮ ಈ ರಾಜ್ಯದಲ್ಲಿ ನಮ್ಮ KPCC ಅಧ್ಯಕ್ಷನ ಯಾವ ರೀತಿ ಜೈಲಿಗೆ ಹಾಕಿದರು ಅಥವಾ ಸಿದ್ದರಾಮಯ್ಯ ಸಾಹೇಬರು ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಸ್ಟ್ರಾಂಗೆಸ್ಟ್ ಗೌರ್ಮೆಂಟ್, ಮೆಜಾರಿಟಿ ಮಾರ್ಕಿನ 25 MLA ಜಾಸ್ತಿ ನಮ್ಮ ಹತ್ರ ಇದ್ದಾರೆ, ಇಷ್ಟು ಸ್ಟ್ರಾಂಗ್ ಗೌರ್ಮೆಂಟ್ ಇದ್ದಂಥ ಸಮಯದಲ್ಲೂ ಕೂಡ ಈ ಗೌರ್ಮೆಂಟನ್ನು ಡಿಸ್ಟೇಬಿಲೈಸ್ ಮಾಡೋಕ್ಕೆ ಇದೊಂದು ಅವರ ಕುತಂತ್ರ. ಆದರೆ ಈ ಕುತಂತ್ರದಲ್ಲಿ ಅವ್ರು ಸಕ್ಸಸ್ ಆಗಲಿಕ್ಕಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವತ್ತಿದ್ರು ನಮ್ಮ ಮುಖ್ಯಮಂತ್ರಿಗಳು ಅವರೇ ಮುಂದುವರಿತಾರೆ ಅಂತ ಹೇಳಿ ನಮ್ಮೆಲ್ಲರೂ ಇಚ್ಛೆ. BJPಯಲ್ಲಿ ಯಾವತ್ತಿದ್ರೂ ಕೂಡ ಭಿನ್ನಮತ ನಾನು ನೋಡಿದಾಗಿಂದ ಅವರಲ್ಲಿ ಭಿನ್ನಮತ ಜಾಸ್ತಿ ಇದೆ. ಆದರೆ ಇದು ಒಂದು ಮೊದಲನೇ ಬಾರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅದು ಸ್ಪೋಟ್ ಆಗಿದೆ. ಇನ್ನೂ ಸ್ವಲ್ಪ ದಿನದಲ್ಲಿ ಅವರಲ್ಲೂ ಕೂಡ ಎರಡು ಗುಂಪು ಭಾಳ ಅಚ್ಚುಕಟ್ಟು ಕಾಣುತ್ತೆ ಅಂತ ಹೇಳಿ. ಹೌದು ಹೌದು, ಗಾಂಧೀಜಿಯವರು ಅಧಿವೇಶನ ಮಾಡಿ 100 ವರ್ಷ ಆಗಿದೆ. ಬರುವಂಥ ನವೆಂಬರ್ ಹಾಗೂ ಡಿಸೆಂಬರಲ್ಲಿ ನಮ್ಮ ಪಕ್ಷದ ವತಿಯಿಂದ, ನಮ್ಮ ಪಕ್ಷದ AICCA ವತಿಯಿಂದ ಬೆಳಗಾವಿಯಲ್ಲಿ ಒಂದು AICCA ಅಧಿವೇಶನ ಆಗುವ ಸಂಭವನೆ ಇದೆ. ಅದನ್ನು ಕೂಡ ಮಾಧ್ಯಮದಲ್ಲಿ ನಮ್ಮ ಪಕ್ಷದಲ್ಲಿ ಇದೆ.